ಹಾಯಿ, ನಮಸ್ಕಾರ ಖುಷಿ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಬೆಳಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಆಗಿದೆ ನೋಡಿ, ವೆದರ್ ಎಷ್ಟು ಕೂಲ್ ಆಗಿದೆ ಅಂತ. ಬೆಳಗ್ಗೆ ಒಂದ್ಸಲ ಹೀಗೆ ಹೊರಗಡೆ ಬಂದು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ. ಆ ನಂತರದಲ್ಲಿ ಸ್ವಲ್ಪ ವ್ಯಾಯಾಮಗಳನ್ನು ಮಾಡ್ಕೊಳ್ತೀನಿ. ವ್ಯಾಯಾಮ ಅಥವಾ ವಾಕಿಂಗ್ ಎರಡರಲ್ಲಿ ಒಂದು ಬೆಳಗ್ಗೆ ಇದ್ದೇ ಇರುತ್ತೆ. ಆನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಹೆಲ್ದಿ ಡ್ರಿಂಕನ್ನು ಕುಡಿತಾ ಇದ್ದೀನಿ. ಅದೇನಂದರೆ ನೈಟು ನಾವು ಕಾಮ್ ಕಸ್ತೂರಿ ಅಂತ ಹೇಳ್ತಾರೆ ನೋಡಿ, ಅಥವಾ ಬಾಸಿಲ್ ಸೀಡ್ಸ್ ಅಂತಲೂ ಕರೀತಾರೆ. ಅದನ್ನು ನಾನು ನೈಟು ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಅದನ್ನು ಕುಡಿತಾ ಇದ್ದೀನಿ. ಇದರಿಂದ ಬೊಜ್ಜು ಕರಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲ ಅಂದರೆ ನೀರು ನೈಟು ನಾವು ನೆನೆ ಹಾಕಿ ಬೆಳಗ್ಗೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ, ಸ್ವಲ್ಪ ಬೆಲ್ಲ, ಉಪ್ಪು ಎಲ್ಲವನ್ನು ಸೇರಿಸಿ ಕುಡಿಯೋದ್ರಿಂದ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಕೇವಲ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಕುಡಿತಾ ಇದ್ದೀನಿ. ಇದರಿಂದ ನೋಡೋಣ ನನಗೆ ಪರಿಣಾಮ ಬೀರಬಹುದು ಅಂತ ಅನಿಸ್ತಾ ಇದೆ. ಇವಾಗ ನಾನು ಬೆಳಿಗ್ಗೆ ತಿಂಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅಕ್ಕಿ ಕಡುಬು ಮಾಡೋಣ ಅಂತ ಅನ್ಕೊಂಡೆ. ಈ ರೆಸಿಪಿನ ಆಲ್ರೆಡಿ ಒಂದು ವ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೀನಿ. ಆದ್ರೂ ಕೂಡ ಇವತ್ತು ನಾನು ಮನೆಯಲ್ಲಿ ಮತ್ತೆ ಮಾಡ್ತಾ ಇರೋದ್ರಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಹಾಗೆ ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ. ವಾರಕ್ಕೊಮ್ಮೆ ನಾವು ಈ ಕಡುಬುವನ್ನು ಮಾಡಬಹುದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ನನ್ಗೆ ಅನ್ನಿಸ್ತು. ಹಾಗಾಗಿ ಇವತ್ತು ಇದನ್ನೇ ಮಾಡ್ತಾ ಇದ್ದೀನಿ. ಹಾಗೆ ನಾನು ಈ ಕರಿಬೇವು ಅಥವಾ ಕೊತ್ತಂಬರಿ ಸೊಪ್ಪು ಏನೆಲ್ಲ ಇರುತ್ತೆ ಅದನ್ನ ಈ ತರ ಒಂದು ಬಾಕ್ಸ್ ಅಲ್ಲಿ ಕೆಳಗಡೆ ಪೇಪರ್ ಅಥವಾ ಟಿಶ್ಯೂ ಪೇಪರ್ ಏನಾದ್ರೂ ಹಾಕಿ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿರ್ತೀನಿ. ವಾಶ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ ಆಗಿರುತ್ತೆ ಅದು. ಹಾಗೆ ಇವಾಗ ಎಲ್ಲವನ್ನು ಹೆಚ್ಚು ರೆಡಿ ಮಾಡಿ ಇಟ್ಕೊಂಡಾಗಿದೆ. ಅಕ್ಕಿನ ನಾನು ನಿನ್ನೆ ನೈಟು ಅದನ್ನ ಚೆನ್ನಾಗಿ ವಾಶ್ ಮಾಡಿ ನೀರನ್ನ ಸೋಸಿ ಹಾಗೆ ಮುಚ್ಚಿ ಇಟ್ಕೊಂಡಿದ್ದೆ. ಇವಾಗ ಅದನ್ನ ಮಿಕ್ಸಿಯಲ್ಲಿ ತರಿ ತರಿಯಾಗಿ ರುಬ್ಕೊಂಡು ರವೆ ಮಾಡ್ಕೊಳ್ತೀನಿ. ಆ ನಂತರದಲ್ಲಿ ಒಂದು ಬಾಣಲಿಯಲ್ಲಿ ಒಗ್ಗರಣೆ ಹಾಕೊಂಡಿದ್ದೀನಿ. ಒಗ್ಗರಣೆಗೆ ನಾವು ಏನೆಲ್ಲ ಹಾಕ್ತೀವಿ ಮಾಮೂಲಿ ಅದನ್ನೆಲ್ಲವನ್ನು ಹಾಕಿ ಆ ನಂತರದಲ್ಲಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಆಲ್ರೆಡಿ ಆ ಕಡೆ ರವೆ ಮಾಡಿ ಇಟ್ಕೊಂಡಾಗಿದೆ ಅಕ್ಕಿ ರವೆ ಇದು. ಇದನ್ನ ಸೇರಿಸ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ. ಆ ನಂತರದಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನೀರನ್ನು ಕೂಡ ನಾನು ಆಲ್ರೆಡಿ ಕುದಿಸಕ್ಕೆ ಇಟ್ಕೊಂಡಿದ್ದೆ, ಅದು ಬಿಸಿಯಾಗಿದೆ, ಬಿಸಿ ನೀರು ಬೇಕಾಗುತ್ತೆ ಇದಕ್ಕೆ. ಸೇಮ್ ನಾವು ಹೇಗೆ ಉಪ್ಪಿಟ್ಟು ಮಾಡ್ತೀವೋ ಅದೇ ತರದಲ್ಲಿ ಮಾಡಿರೋದು. ನಾವು ಅಕ್ಕಿನ ಮನೆಯಲ್ಲೇ ಈ ತರ ನೆನೆ ಹಾಕಿ ಅದನ್ನ ನೆನೆ ಹಾಕೋದಲ್ಲ, ಅದನ್ನ ವಾಶ್ ಮಾಡಿ ನೀರನ್ನ ಸೋಸಿ ರವೆ ಮಾಡ್ಕೋಬೇಕು. ಬೆಳಗ್ಗೆ ನಾವು ರವೆ ಮಾಡಿ ಈ ತರ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ನಾವು ಅಂಗಡಿಯಿಂದ ತಂದ ರವೆನ ಹಾಕಿದ್ರೆ ಇಷ್ಟೊಂದು ರುಚಿ ಆಗಿರೋದಿಲ್ಲ. ನಾನು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಕಾಯಿ ತುರಿನ ಸೇರಿಸ್ಕೊಂಡೆ. ಸೊ ಯಾವುದೇ ಕಾರಣಕ್ಕೂ ಗಂಟು ಆಗಬಾರ್ದು, ಮತ್ತೆ ಸ್ವಲ್ಪ ಮೆತ್ತ ಮೆತ್ತಗೆ ಇರಬೇಕು. ತುಂಬಾ ಗಟ್ಟಿ ಆದ್ರೂ ಕೂಡ ಈ ತರ ಉಂಡೆ ಕಟ್ಟಕ್ ಆಗಲ್ಲ. ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಟಿ ಹಬೆಯಲ್ಲಿ ನಾವು ಇದನ್ನ ಬೇಯಿಸ್ಕೋಬೇಕು. ಹೇಗೆ ಇಡ್ಲಿ ಬೇಯಿಸ್ತೀವೋ ಅದೇ ತರ ಒಂದು 10-15 ನಿಮಿಷ, ಜಾಸ್ತಿ ಏನ್ ಬೇಯಿಸೋ ಅಗತ್ಯ ಇಲ್ಲ, ಯಾಕಂದ್ರೆ ಆಲ್ರೆಡಿ ಉಪ್ಪಿಟ್ಟು ತರ ಬೆಂದ್ ಬಿಟ್ಟಿದೆ ಅಲ್ವಾ. ಹಾಗಾಗಿ ಇವಾಗ ಇದನ್ನ ನಾನೊಂದು 10 ನಿಮಿಷ ಇದನ್ನ ಬೇಯಿಸ್ಕೊಳ್ತೀನಿ. ಸೊ ಇವಾಗ ಬಿಸಿ ಬಿಸಿಯಾದ ಕಡುಬು ರೆಡಿ ಆಗುತ್ತೆ. ಇದ್ರ ಜೊತೆ ಟೊಮ್ಯಾಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಏನೇ ಇದ್ರೂ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದು ನಾನು ರೆಕಾರ್ಡ್ ಮಾಡಿದ್ದಲ್ಲ, ನನ್ನ ಹಸ್ಬೆಂಡ್ ರೆಕಾರ್ಡ್ ಮಾಡಿ ಇಟ್ಟಿದ್ರು. ಸೊ ಈ ಹಿಂದೆ ನಾವು ಒಂದು ಸ್ಪೀಕರ್ ಆರ್ಡರ್ ಮಾಡಿದ್ವಿ, ಅದು ಮನೆಗೆ ಬಂದಿತ್ತು. ಸೊ ಇದು JBL GoPlus ಅಂತ 3-watt ಸ್ಪೀಕರ್, ಬ್ಲೂಟೂತ್ ಕನೆಕ್ಷನ್ ಇರುತ್ತೆ. ಸೊ ಮೊಬೈಲ್ ಅಲ್ಲಿ ನಾವು ಯಾವೆಲ್ಲ ಹಾಡುಗಳನ್ನ ಕೇಳ್ತೀವೋ ಅವುಗಳನ್ನ ನಾವು ಈ ಸ್ಪೀಕರ್ ಅಲ್ಲಿ ಆರಾಮಾಗಿ ಕೇಳ್ಬಹುದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ. ನನ್ನ ಹಸ್ಬೆಂಡ್ ಯಾವಾಗ್ಲೂ ಯಕ್ಷಗಾನದ ಪದ್ಯಗಳನ್ನ ಮನೆಯಲ್ಲಿ ಕೇಳ್ತಾ ಇರ್ತಾರೆ, ತುಂಬಾ ಇಷ್ಟ ಅವ್ರಿಗೆ ಯಕ್ಷಗಾನ ಅಥವಾ ಯಕ್ಷಗಾನದ ಪದ್ಯಗಳನ್ನ ಕೇಳೋದು ಅಂದ್ರೆ ನನಗೂ ಕೂಡ ಇಷ್ಟ. ಸೊ ಅವುಗಳನ್ನ ನಾವು ಈ ಸ್ಪೀಕರ್ ಅಲ್ಲಿ ಕೇಳೋದ್ರಿಂದ ಇನ್ನೂ ಕೂಡ ಎಫೆಕ್ಟಿವ್ ಆಗಿರುತ್ತೆ ಅಂತ ನಮ್ಗನ್ಸ್ತು. ಹಾಗಾಗಿ ಸ್ಪೀಕರ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಫೈನಲಿ ಒಂದು ಆಫರ್ ಇತ್ತು ಇದಕ್ಕೆ, ಹಾಗಾಗಿ 1300ಗೆ ನಮ್ಗೆ ಇದು ಸಿಕ್ತು. ಯೂಶ್ವಲಿ ಇದು ಒಂದು 1800 ವರೆಗೂ ಇರುತ್ತೆ, ನಾವು ಆಫರ್ ಇದ್ದಾಗ ನೋಡ್ಕೊಂಡು ತಗೋಬೇಕು. ನೋಡಿ ಈ ತರ ಪುಟಾಣಿ ಈ ಸ್ಪೀಕರ್ ಇದು. ಇದಕ್ಕೆ ನಾವು ಚಾರ್ಜ್ ಮಾಡ್ಕೋಬಹುದು, USB ಕೇಬಲ್ ಅವರೇ ಕೊಟ್ಟಿರ್ತಾರೆ. 2 ಗಂಟೆಗಳ ಕಾಲ ನಾವು ಚಾರ್ಜ್ ಮಾಡ್ಕೊಂಡ್ರೆ 6 ಗಂಟೆಗಳ ಕಾಲ ನಾವು ಆರಾಮಾಗಿ ಇದನ್ನ ಯೂಸ್ ಮಾಡಬಹುದು. ಸೊ ನಮಗೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇವಾಗ್ಲೂ ಕೂಡ ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ನಾವು ಹಾಡ್ ಕೇಳ್ಬೇಕಿದ್ರೆ ತುಂಬಾ ಎಫೆಕ್ಟಿವ್ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ ಕೇಳೋದಿಕ್ಕೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಬಹುದು. ನೋಡಿ ಈ ತರ ಇದೆ ಪುಟಾಣಿ ಸ್ಪೀಕರ್ ಅಂತ ಹೇಳ್ಬೋದು.
ಹಾಗೆ ನಾನು ಒಂದು ಸೀರೆನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಅದನ್ನ ಓಪನ್ ಮಾಡ್ಬೇಕಿದ್ರೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಸೊ ಇದನ್ನ ಓಪನ್ ಮಾಡಿ ನೋಡಿದ ತಕ್ಷಣ ನಿಜವಾಗ್ಲೂ ನನಗೆ ಬೇಜಾರಾಯ್ತು. ಕ್ವಾಲಿಟಿ ತುಂಬಾನೇ ಕೆಟ್ಟದಾಗಿದೆ, ನಿಜವಾಗ್ಲೂ ಹೀಗಿರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ನಾನು. ಬೆಲೆ ಸ್ವಲ್ಪ ಕಮ್ಮಿ ಇತ್ತು ಅಂತ ಆರ್ಡರ್ ಮಾಡಿಬಿಟ್ಟೆ ಆನ್ಲೈನ್ ಅಲ್ಲಿ. ತೀರಾ ತೆಳ್ಳಗಾಗಿದೆ, ಏನು ಹೇಳೋದು ಗೊತ್ತಾಗ್ತಿಲ್ಲ. ನನಗೆ ತುಂಬಾ ಡಿಸಪಾಯಿಂಟ್ ಆಯ್ತು ಇದನ್ನು ನೋಡಿದ ಮೇಲೆ. ಸೊ ಬಟ್ಟೆನ ತಗೋಬೇಕಿದ್ರೆ ನಿಜವಾಗ್ಲೂ ನಾವು ತುಂಬಾ ಜಾಗರೂಕತೆಯಿಂದ ಆರ್ಡರ್ ಮಾಡ್ಬೇಕಾಗತ್ತೆ ಆನ್ಲೈನ್ ಅಲ್ಲಿ. ಹೇಗಿರುತ್ತೆ ಕ್ವಾಲಿಟಿ ಅಂತ ಗೊತ್ತಾಗೋದಿಲ್ಲ. ನೋಡಿದಾಗ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಬಟ್ ನಾವು ಈ ತರ ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ರಿಯಲ್ ಕ್ವಾಲಿಟಿ ಹೇಗಿದೆ ಅಂತ. ನನಗೆ ನಿಜವಾಗ್ಲೂ ಚೆನ್ನಾಗಿಲ್ಲ ಅಂತ ಅನಿಸ್ತು. ನೋಡಿ ಎಷ್ಟು ತೆಳು ಆಗಿದೆ ಅಂತ. ಪಲ್ಲು ಕೂಡ ಅಷ್ಟೇ ಇರೋದು, ಫುಲ್ ಪ್ಲೇನ್ ಸೀರೆ. ಪ್ಲೇನ್ ಸೀರೆ ಬೇಕು ಅಂತಾನೆ ತಗೊಂಡಿದ್ದು, ಬಟ್ ಕ್ವಾಲಿಟಿ ಕೂಡ ಚೆನ್ನಾಗಿಲ್ಲ. ಬ್ಲೌಸ್ ಪೀಸ್ ಕೂಡ ತುಂಬಾ ಸಣ್ಣದಾಗಿದೆ. ಹಾಗಾಗಿ ಇನ್ಮೇಲೆ ಆನ್ಲೈನ್ ಅಲ್ಲಿ ಬಟ್ಟೆ ತಗೋಬೇಕಿದ್ರೆ ನಿಜವಾಗ್ಲೂ ನಾವು ತುಂಬಾ ಜಾಗರೂಕತೆಯಿಂದ ಇರಬೇಕು. ಇವತ್ತಿನ ದಿನ ಶನಿವಾರ ಬೆಳಿಗ್ಗೆ 9 ಗಂಟೆ ನಾನು ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ನಾವು ಹೊರಗಡೆ ಹೊರಟಿದೀವಿ. ಒಂದ್ ಸ್ಪೆಷಲ್ ಏನು ಅಂದ್ರೆ ನಂದು ನನ್ನ ಹಸ್ಬೆಂಡ್ ಸೇಮ್ ಏನು ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಅಂತ ಹೇಳ್ಬೋದು. ಸೊ ಮನೆಯೆಲ್ಲ ಸ್ವಲ್ಪ ಆಚೆ ಈಚೆ ಆಗಿದೆ, ಬೆಳಿಗ್ಗೆ ಬೇಗ ಹೊರಟಿದೀವಲ್ಲ ಹಾಗಾಗಿ. ಸೊ ಒಂದು ಫಿಲಂ ನೋಡ್ಕೊಂಡ್ ಬರೋಣ ಅಂತ. ಅದ್ ಯಾವ ಫಿಲಮ್ ಹೇಗಿರುತ್ತೆ ಅಂತ ನಾನು ನೋಡಿ ಆದಮೇಲೆ ನಿಮ್ಗೆ ಹೇಳ್ತೀನಿ. ನಾವು ಹೋಗ್ತಾ ಮಾತಾಡೋಣ. ಬೈಕ್ ಅಲ್ಲಿ ಕೂತಾಗ ಯಾವ್ದೇ ಕಾರಣಕ್ಕೂ ರೆಕಾರ್ಡ್ ಮಾಡಬಾರ್ದು ಅಂತ ಆಲ್ರೆಡಿ ನನ್ನ ಹಸ್ಬೆಂಡ್ ಹೇಳಿದ್ದಾರೆ. ಸೊ ನನ್ನ ಹಸ್ಬೆಂಡ್ ಆಜ್ಞೆಯನ್ನು ನಾನು ಪಾಲಿಸ್ಲೇಬೇಕು. ಓಕೆ, ಇವಾಗ ಹೊರಡೋಣ. ಮೊದಲು ಹೆಲ್ಮೆಟ್ ಹಾಕೊಳ್ತೀನಿ. ಲೇಟ್ ಆಗ್ಬಿಟ್ಟಿದೆ ಆಲ್ರೆಡಿ, 10 ಗಂಟೆಗೆ ಹತ್ರದಲ್ಲೇ ಒಂದು ಮಾಲ್ಗೆ ಹೋಗ್ತಾ ಇದೀವಿ. ತುಂಬಾ ದಿನಗಳ ನಂತರ, ಎಷ್ಟು ದಿನ ಆಗಿತ್ತು ಅಂದ್ರೆ ಲಾಸ್ಟ್ ನಾನು ಯಾವ ಫಿಲಂ ನೋಡಿದಿ ಅಂತ ಕೇಳಿದ್ರೆ ನನ್ ನೆನಪಿಲ್ಲ. ನಾನು ರಂಗಿ ತರಂಗ ಫಿಲಂ ನೋಡಿದ್ದೆ ಹೋಗಿ, ತುಂಬಾ ಇಷ್ಟ ಆಗಿತ್ತು ಕನ್ನಡ ಮೂವಿ. ಇವಾಗ ಹೋಗ್ತಾ ಇರೋದು ಇಂಗ್ಲಿಷ್ ಮೂವಿ, ಅದನ್ನು ಹೇಳ್ಬಿಡ್ತೀನಿ, ಆಮೇಲೆ ಹೇಗಿತ್ತು ಅನ್ನೋದನ್ನ ಫಿಲಂ ನೋಡಿ ಆದ್ಮೇಲೆ ಹೇಳ್ತೀನಿ. ಕಿರಿಕ್ ಪಾರ್ಟಿನಾ? ಓಕೆ, ಕಿರಿಕ್ ಪಾರ್ಟಿ ಅಂತೆ ನನಗೆ ಬರ್ತೋಗಿತ್ತು. ಹೀಗಾಗುತ್ತೆ ನೋಡಿ, ತುಂಬಾ ದಿನಗಳ ಹಿಂದೆ ಹೋಗಿದ್ದು. ಓಕೆ, ಇವಾಗ ಮತ್ತೊಂದ್ಸಲ ಬೇಡ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ನೋಡಿ. ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂತ. ದೀಪಾವಳಿ ಗೀಪಾವಳಿ ರೆಡಿ ಮಾಡಿ ಆಗಿದೆ, ಸೂಪರ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಮಾಲಲ್ಲಿ ಯಾರು ಇಲ್ಲ, ನನಗೆ ಆರಾಮಾಗಿ ರೆಕಾರ್ಡ್ ಮಾಡ್ಬೋದು. ನೋಡಿ ಎಷ್ಟು ಖಾಲಿ ಇದೆ ಅಂತ. ಸೊ ಟೈಮ್ ಏನಿನ್ನೇನು 10 ಗಂಟೆ ಆಗಿಬಿಡುತ್ತೆ. ಇವಾಗ ನಾವು ಶೋ ಸ್ಟಾರ್ಟ್ ಆಗಿಬಿಡುತ್ತೆ, ಹೋಗೋಣ. ಲೇಟ್ ಮಾಡ್ಕೊಂಡ್ರೆ ಸುಮ್ಮನೆ ಫಿಲಮ್ ತಪ್ಪಿ ಹೋಗುತ್ತೆ. ವ್ಲಾಗ್ ಅಲ್ಲಿ ನಿಮ್ ಹಸ್ಬೆಂಡ್ ಸ್ವಲ್ಪ ತಗೊಳ್ಳಿ ಅಂತ ನನಗೆ ಸಜೆಷನ್ ಬರ್ತಾ ಇದೆ. ಬನ್ನಿ ಅಂದ್ರೆ ವ್ಲಾಗ್ ಅಲ್ಲಿ ಬರಲ್ಲ, ನಾನೇನು ಮಾಡ್ಲಿ. ಆಕ್ಚುಲಿ ನಾನೇ ಜಾಸ್ತಿ ಮಾತಾಡೋದು, ಅವ್ರು ಮಾತಾಡಲ್ಲ ಜಾಸ್ತಿ, ಸೈಲೆಂಟ್ ಆಗಿರ್ತಾರೆ. ಹಾಗಾಗಿ ನಾನು ವ್ಲಾಗ್ ಅಲ್ಲಿ ಬರಲ್ಲ, ಮಾತಾಡಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ನನಗೆ ಹಿಂದಿಂದ ಸಪೋರ್ಟ್ ಎಲ್ಲ ಇವರೇ, ಎಲ್ಲ ಹೇಳ್ಕೊಳ್ಳೋದು ಇವರೇ. ನಾನು ಒಂದು ಸ್ವಲ್ಪ ದಿನ ವ್ಲಾಗ್ ಮಾಡಿ ಆನಂತರದಲ್ಲಿ ಇನ್ನು ವ್ಲಾಗ್ ಮಾಡೋದು ಬೇಡ ಅಲ್ಲ ಅಂದ್ಕೊಂಡಾಗ ಮತ್ತೆ ನಮಗೆ ಸಪೋರ್ಟ್ ಮಾಡಿ ಮಾಡು ಏನಾಗಲ್ಲ ಅಂತ ಹೇಳಿದ್ದಿವ್ರೆ. ಸೊ ಫುಲ್ ಸಪೋರ್ಟ್ ಇವರಿಂದ ಸಿಗೋದ್ರಿಂದನೇ ನಾನು ಇವತ್ತು ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಿರೋದು, ಮತ್ತು ನಿಮ್ಮ ಪ್ರೀತಿಯಿಂದ ಕೂಡ. ತುಂಬ ಖುಷಿ ಆಗುತ್ತೆ ನನಗೆ, ತುಂಬ ಖುಷಿ ಆಗ್ತಿದೆ ನನಗೆ. ಇಷ್ಟೊಂದು ಸಪೋರ್ಟರ್ಸ್ ಇದ್ದಾರೆ, ನಾನು ಬೇಜಾರು ಮಾಡ್ಕೊಂಡಾಗ ನಾವೆಲ್ಲ ಇಲ್ವಾ ನಿಮಗೆ ಅಂತ ಹೇಳಿರೋದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ.
ಮೊನ್ನೆ ಮೂವಿ ನೋಡ್ಕೊಂಬಂದ್ವಿ. ಮೂವಿ ನಾವು ಹೋಗಿದ್ದು ಜೋಕರ್ ಅಂತ, ಇಂಗ್ಲೀಷ್ ಮೂವಿ. ಸೊ ನನಗೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಅನಿಸ್ತು ಹೀರೋದು, ಬಟ್ ಸ್ಟೋರಿ ಏನಂತಲೇ ಅರ್ಥ ಆಗಿಲ್ಲ. ಸ್ಟೋರಿ ಚೆನ್ನಾಗಿಲ್ಲ ಅಂತ ಅನಿಸ್ತು. ಬಟ್ ಒಬ್ಬೊಬ್ಬರು ಒಪಿನಿಯನ್ ಒಂದೊಂಥರ ಇರುತ್ತಲ್ಲ, ನಾನು ಚೆನ್ನಾಗೇ ಇಲ್ಲ ಅಂತ ಖಂಡಿತ ಹೇಳೋದಕ್ಕೆ ಸಾಧ್ಯ ಇಲ್ಲ. ರೇಟಿಂಗ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹಾಗಂತ ನೋಡಿಕೊಂಡೇ ಹೋಗಿದ್ದು. ಬಟ್ ನನಗೆ ಇಷ್ಟ ಆಗಿಲ್ಲ ಪರ್ಸ್ನಲಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ಇವಾಗ ಮಾಮೂಲಿ ವೀಕೆಂಡಲ್ಲಿ ತರಕಾರಿ ಗ್ರೋಸರೀಸ್ ಎಲ್ಲ ತರ್ತೀವಲ್ಲ, ಸೊ ಅಲ್ಲಿ ಒಂದು ಚಿಕ್ಕ ಮಾರ್ಕೆಟ್ ಇದೆ, ಅಲ್ಲಿ ಹೋಗಿ ತಗೊಂಡು ಬರ್ತೀವಿ. ತರಕಾರಿ ಗ್ರೋಸರೀಸ್ ಎಲ್ಲವನ್ನು ತಗೊಂಡು ಹೋಗ್ತಾ ಇದ್ದೀವಿ. ಎರಡು ಬ್ಯಾಗ್ ಆಗೋಯ್ತು ನೋಡಿ, ಕತ್ಲೆ ಕತ್ಲೆಯಲ್ಲಿ ಮಾತಾಡೋಕ್ಕೆ ಅದ್ರಲ್ಲಿ ಖುಷಿ ಅನಿಸ್ತಿದೆ ಇಲ್ಲಿ ವೆದರು. ಆ ಕಡೆ ಈ ಕಡೆ ನೋಡ್ಕೊಂಡು ಹೋದ್ರೆ ಬೆಳಕೌತು ಅಂದರೆ. ಇಲ್ಲಿ ನೋಡಿ ಚಂದಿರ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾನೆ ಅಂತ. ಸೊ ಮನೆಗೆ ಬಂದು ರೀಚ್ ಆಗಿದ್ದೀವಿ, ಹಾಗೆ ಈ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ರಿಗೂ ಈ ವ್ಲಾಗು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ. ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರು ಖುಷಿಯಾಗಿರಿ.